ಮಂಡ್ಯದ ಸಂತೋಷ್ ಚಿತ್ರಮಂದಿರಕ್ಕೆ ಕಾಂತಾರ ಸಿನಿಮಾವನ್ನ ನೋಡೋಕೆ ಅಂತ ಈ ಜೋಡಿ ಹೋಗಿರುತ್ತೆ. 11 ಗಂಟೆಗೆ ಶೋ, ಅದು ನೋಡ್ತಾ ಹೋಗೋಣ ಮುಂದಕ್ಕೆ. ಕಾಂತಾರ ಚಿತ್ರ ನೋಡಬಾರದು ಅಂತ ಗುಂಪು ತಾಕೀತು ಮಾಡುತ್ತೆ, ಸಿನಿಮಾ ನೋಡಬಾರದು, ಕಾಂತಾರ ಸಿನಿಮಾವನ್ನ ನೋಡಬಾರದು ಅಂತ. ಮುಸ್ಲಿಂ ಯುವತಿಯೊಂದಿಗೆ ಮುಸ್ಲಿಂ ಯುವಕ ಆಗಮಿಸಿದ್ರು. ಇಲ್ಲಿ ಗಮನಿಸಬೇಕಾಗಿರೋದು ಇದೇ ಅಂಶ, ಮುಸ್ಲಿಂ ಯುವಕ ಮುಸ್ಲಿಂ ಯುವತಿ ಒಂದೇ ಧರ್ಮದ ಜೋಡಿ, ಅನ್ಯ ಧರ್ಮದ ಜೋಡಿ ಅಲ್ಲ. ಯುವಕನ ಮೇಲೆ ಹಲ್ಲೆ ನಡೆಸಿ ಯುವತಿಗೆ ದಿಗ್ಬಂಧನ ಹಾಕುತ್ತೆ ಆ ಗುಂಪು. ಸಿನಿಮಾವನ್ನ ನೋಡೋಕೆ ಅಂತ ಸುಳ್ಯದ ಸಂತೋಷ್ ಚಿತ್ರಮಂದಿರಕ್ಕೆ ಈ ಒಂದು ಜೋಡಿ ಹೋಗುತ್ತೆ. ಮುಸ್ಲಿಂ ಯುವಕ ಮುಸ್ಲಿಂ ಯುವತಿ ಒಂದೇ ಧರ್ಮದ ಜೋಡಿ ಹೋಗಿರುತ್ತೆ. ಆದ್ರೆ ಅಲ್ಲಿ ಅವರಿಗೆ ಅಡ್ಡಿ ಬಂದಿದ್ದು ಸಿನಿಮಾ ನೋಡಕ್ ಹೋಗಿದ್ದಾರೆ. ಅದು ಯಾವ ಸಿನಿಮಾ? ಕಾಂತಾರ ಸಿನಿಮಾ ಅಂತ. ಕಾಂತಾರ ಸಿನಿಮಾ ಯಾರ್ದು ಏನು ಎತ್ತ ಅಂತ ಯಾರಿಗೂ ಬಿಡಿಸೇಡೋ ಅಗತ್ಯ ಇಲ್ಲ. ಇಡೀ ವಿಶ್ವವೇ ಅದನ್ನ ಹೊತ್ತು ಮೆರೆಸಿರುವಂತಹ ಸಿನಿಮಾ, ನಮ್ಮ ರಾಜ್ಯದ ಸಿನಿಮಾ, ನಮ್ಮ ಕನ್ನಡ ಸಿನಿಮಾ. ಅದರಲ್ಲೂ ಪ್ರಮುಖವಾಗಿ ನಾವು ನೋಡಬೇಕು ಅಂದ್ರೆ ಕರಾವಳಿ ಪ್ರದೇಶಕ್ಕೆ ಸಂಬಂಧಪಟ್ಟಂತಹ ಸಿನಿಮಾ, ಅಲ್ಲಿನ ಅಂಶಗಳನ್ನು ಇಟ್ಕೊಂಡು ಮಾಡಿರುವಂತಹ ಅದ್ಭುತವಾದಂತಹ ಅಮೋಘವಾದಂತಹ ಸಿನಿಮಾ ಅದು. ಆ ಸಿನಿಮಾ ನೋಡಕ್ ಹೋಗಿದ್ದಾರೆ ಅಂತ ಈ ಜೋಡಿಯ ಮೇಲೆ ಈ ರೀತಿಯ ದಬ್ಬಾಳಿಕೆ ನೈತಿಕ ಪೊಲೀಸ್ಗಿರಿ ಅಲ್ಲ, ಇದು ಅನೈತಿಕ ಪೊಲೀಸ್ಗಿರಿಯನ್ನ ಮೆರೆದಿದ್ದಾರೆ ಅವರು. ನೋಡಿ, 5-6 ಜನ ಯುವಕರ ಗುಂಪು. ವಿಚಾರ ಇಷ್ಟೇ, ಕಾಂತಾರ ಸಿನಿಮಾ ನೋಡೋಕೆ ಅಂತ ಆ ಒಂದು ಹುಡುಗ ಹುಡುಗಿ, ಅದು ಒಂದೇ ಧರ್ಮದ ಮುಸ್ಲಿಂ ಯುವಕ ಮುಸ್ಲಿಂ ಯುವತಿ ಸಿನಿಮಾ ನೋಡಕ್ ಹೋಗಿರ್ತಾರೆ. ಇವರಿಗೇನು ಊರಿಗೆ ಅಂತ ಹೇಳಿದ್ರೆ ಕಾಂತಾರ ಸಿನಿಮಾ ನೋಡಕ್ ಹೋಗಿದ್ದಾರೆ, ನಮ್ಮ ಧರ್ಮಕ್ಕೆ ಸಂಬಂಧಪಟ್ಟಿದ್ದಲ್ಲ ಅನ್ನುವಂತಹ ಕೀಳು ಮನಸ್ಥಿತಿಗೆ ಆ ಗುಂಪು ಹೋಗಿದೆ. ಪ್ರಶ್ನೆಗೆ ಅದರಿಂದ ಯಾರಿದ್ದಾರೆ? ಇಷ್ಟೊಂದು ಧೈರ್ಯ ಹೇಗೆ ಬಂತು? ಅನೈತಿಕ ಪೊಲೀಸ್ಗಿರಿ ಇದು. ನೈತಿಕ ಪೊಲೀಸ್ಗಿರಿ ಅಂತ ಕರೆಯಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ಆ ಕಡೆ ಭಾಗದಲ್ಲಿ ವೆರಿ ಕಾಮನ್ ಈ ನೈತಿಕ ಪೊಲೀಸ್ಗಿರಿ ಅಂತೆಲ್ಲ ನಾವು ನೋಡ್ತಾ ಇರ್ತೀವಿ. ಕರಾವಳಿ ಪ್ರದೇಶದಲ್ಲಿ ಮತ್ತೊಂದ್ಸಲ ನೈತಿಕ ಪೊಲೀಸ್ಗಿರಿ ಮೆರೆದಿದ್ದಾರೆ. ಅನ್ಯ ಕೋಮಿನ ಅಥವಾ ಅನ್ಯ ಧರ್ಮದ ಯುವಕ ಯುವತಿಯರು ಓಡಾಡ್ತಾ ಇದ್ರು, ಆಗ ಹುಡುಗರ ಗುಂಪು ಬಂದು ಹೀಗೆ ಮಾಡಿದೆ. ಇಂಥದನ್ನ ಬಹಳ ಸರ್ತಿ ಓದಿದೀವಿ, ನೋಡಿದೀವಿ, ಕೇಳಿದೀವಿ ಸುದ್ದಿಯನ್ನ. ಬಟ್ ಇದು ವಿಭಿನ್ನ ಘಟನೆ, ಇದು ಮಂಗಳೂರಿನಲ್ಲಿ ನಡೆದಿರುವಂಥದ್ದು. ಈ ಘಟನೆ ಬಗ್ಗೆ ಹೆಚ್ಚಿನ ಮಾಹಿತಿನ ನಮ್ಮ ಮಂಗಳೂರು ಪ್ರತಿನಿಧಿ ಸುಖಪಾಲ್ ಪೊಳಲಿ ನೀಡ್ತಾರೆ. ಸುಖಪಾಲ್, ಗುಡ್ ಮಾರ್ನಿಂಗ್. ಬೆಳಗ್ಗೆನೂ ಕೂಡ ಈ ಪ್ರಕರಣದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಇದು ನೈತಿಕ ಪೊಲೀಸ್ಗಿರಿ ಹೇಗಾಗುತ್ತೆ? ಅನೈತಿಕ ಪೊಲೀಸ್ಗಿರಿ ಬಂದು 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 ಮಂಗಳೂರಿನಲ್ಲೇ ಈ ರೀತಿಯಾಗಿ ಹೆಚ್ಚಾಗ್ತಾ ಇರೋದು ಯಾಕೆ? ಇದು ಈ ಪ್ರಕರಣದ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ ಸುಖಪಾಲ್? ವಿದ್ಯಾ, ಈ ಹಿಂದೆ ಎಲ್ಲ ಹಿಂದೂ ಸಂಘಟನೆಗಳು ಈ ರೀತಿಯಾದಂಥ ಅನೈತಿಕ ಪೊಲೀಸ್ಗಿರಿ ಮಾಡೋದನ್ನು ನಾವು ನೋಡಿದ್ವಿ. ಅಂದರೆ ಹಿಂದೂ ಯುವತಿಯನ್ನ ಮುಸ್ಲಿಂ ಯುವಕ ಎಲ್ಲಾದರೂ ಸುತ್ತಾಡಿಸಿಕೊಂಡಿರುವಂತದ್ದು ಅವರ ಜೊತೆ ಇರುವಂತದ್ದು ಓಡಾಡಿಕೊಂಡಿರುವಂತದ್ದು ಇಂತದನ್ನ ಗಮನಿಸಿದಾಗ ಹಿಂದೂ ಸಂಘಟನೆಗಳು ಹಲ್ಲೆ ಮಾಡ್ತಾ ಇತ್ತು. ಇದು ಲವ್ ಜಿಹಾದ್ ಅನ್ನುವಂತ ಆರೋಪಗಳೆಲ್ಲ ಮಾಡ್ತಾ ಇತ್ತು. ಈಗ ಈ ಒಂದು ಪ್ರಕರಣ ಹೊಸತಾಗಿ ಒಂದು ಚಿತ್ರ ನೋಡಲಿಕ್ಕೆ ಹೊರಟಿರುವಂತದ್ದು, ಅದರಲ್ಲೂ ಹಿಂದೂ ಧಾರ್ಮಿಕವಾಗಿರುವಂತ ದೈವಾರಾಧನೆಯ ಮೂಲ ಆಗಿರುವಂತ ಒಂದು ಕಾಂತಾರ ಚಿತ್ರವನ್ನ ನೋಡಲಿಕ್ಕೆ ಮುಸ್ಲಿಮು ಯುವಕ ಮತ್ತು ಯುವತಿ ಇಬ್ಬರು ಕಾಲೇಜಿನ ವಿದ್ಯಾರ್ಥಿಗಳು ಅವರಿಬ್ಬರು ಕಾಲೇಜಿನಿಂದ ಚಿತ್ರ ನೋಡಲಿಕ್ಕೆ ಅನ್ನುವಂಥದ್ದನ್ನು ಹೋಗಿದ್ದಾರೆ. ಚಿತ್ರ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ, ಅಷ್ಟೊತ್ತಿಗೆ ಅಲ್ಲಿಗೆ ಸೇರಿರುವಂಥ ಒಂದು ಪುಂಡರ ಗುಂಪು, ಅದು ಮುಸ್ಲಿಂ ಯುವಕರದೇ ಗುಂಪು, ಅವರು ಬಂದು ಮೊದಲಿಗೆ ಕೇಳ್ತಾರೆ ಏನು ಮಾಡ್ತಿದ್ದೀರಿ ಇಲ್ಲಿ ಅಂತ. ಅದಕ್ಕೆ ಅವರು ಉತ್ತರ ಕೊಡ್ತಾರೆ, ನಾವು ಕಾಂತಾರ ಚಿತ್ರ ನೋಡಲಿಕ್ಕೆ ಬಂದಿರೋದು ಅನ್ನೋಂಥದ್ದು. ಹಾಗಾಗಿ ಅದೇ ಕ್ಷಣದಲ್ಲಿ ಹಲ್ಲೆ ಮಾಡ್ತಾರೆ. ಕಾಂತಾರ ಚಿತ್ರ ಯಾಕೆ ನೋಡಬೇಕು ನೀವು, ಹಿಂದೂಗಳ ಒಂದು ಧಾರ್ಮಿಕ ಆಚರಣೆ ಇರುವಂಥ ಒಂದು ಈ ಚಿತ್ರವನ್ನು ನೀವು ಯಾಕೆ ನೋಡಬೇಕು ಅನ್ನುವಂಥದ್ದನ್ನು ಹೇಳಿ ಆಮೇಲೆ ಹಲ್ಲೆ ಮಾಡ್ತಾರೆ. ಅದು ಯುವತಿಗೂ ಹಲ್ಲೆ ಮಾಡ್ತಾರೆ, ಯುವಕನಿಗೂ ಹಲ್ಲೆ ಮಾಡ್ತಾರೆ. ಇಡೀ ಗುಂಪಲ್ಲಿರುವಂಥವ್ರು ಎಲ್ಲರೂ ಯುವಕರ ತಂಡ, ಅವರೆಲ್ಲರೂ ಅವಾಚ್ಯ ಶಬ್ದಗಳಿಂದ ಬೈತಾರೆ, ಅಟ್ಟಾಡಿಸ್ಕೊಂಡು ಹೊಡಿತಾರೆ. ಆ ಯುವಕನಿಗೆ ಆತ ಓಡ್ತಾ ಇದ್ರು ಆತನ ಕಾಲನ್ನು ಮುರೀರಿ ಅನ್ನುವಂಥ ಒಂದು ಮಾತು ಅಲ್ಲಿ ಬಳಕೆಯಾಗುತ್ತೆ. ಹಾಗಾಗಿ ಭಾಳಷ್ಟು ಅನೈತಿಕವಾಗಿ ವರ್ತನೆಗಳನ್ನು ಮಾಡ್ತಾರೆ. ಅಲ್ಲಿದ್ದಂಥ ಎಲ್ಲ ಯುವಕರು ಈತನಿಗೆ ಹಲ್ಲೆ ಮಾಡಲಿಕ್ಕೆ ಯತ್ನಿಸುತ್ತಾರೆ. ಕೆಲವರು ಹಲ್ಲೆಯನ್ನು ಮಾಡಿದ್ದಾರೆ, ಜೊತೆಗೆ ಯುವತಿಗೂ ಹಲ್ಲೆ ಮಾಡ್ತಾರೆ. ಯುವತಿ ವಿಳಾಸವನ್ನು ಹೇಳೋದಿಲ್ಲ, ಎಲ್ಲಿ ಅವಳು ಅನ್ನುವಂಥದ್ದನ್ನು. ಆ ಸಂದರ್ಭದಲ್ಲಿ ತಂದೆ ಹೆಸರೇಳು, ತಾಯಿಯ ಹೆಸರೇಳು, ಮೊಬೈಲ್ ನಂಬರ್ ಕೊಡು, ಈ ರೀತಿಯಾಗಿ ಹಿಂಸೆ ಕೊಡುತ್ತಾ ಹಲ್ಲೆ ಮಾಡೋದನ್ನು ನಾವು ವಿಡಿಯೋದಲ್ಲಿ ಗಮನಿಸ್ಬೋದು. ಇದನ್ನು ಈಗಾಗಲೇ ಪ್ರಕರಣ ದಾಖಲಾಗಿದೆ. ಆರೋಪಿಗಳ ಪತ್ತೆಗೂ ಪೊಲೀಸರು ಬಲೆ ಬೀಸಿರುವಂಥದ್ದು. ಇಲ್ಲಿ ಗಮನಿಸಬೇಕಾಗಿರುವಂಥದ್ದು, ಒಂದೇ ಸಮುದಾಯದ ಇಬ್ಬರು ವಿದ್ಯಾರ್ಥಿಗಳು ಅವರು ಹೋಗ್ತಾ ಇರುವಂಥ ಸಂದರ್ಭ ಅವರನ್ನು ಬೆನ್ನಟ್ಟಿಕೊಂಡು ಬಂದಿದ್ದಾರೆ. ಅಂದರೆ ಇವರು ಹೋಗುವುದನ್ನು ಮೊದಲೇ ಗಮನಿಸಿದ್ದಾರೆ. ಇನ್ನೂ ಒಂದು ಸುಮಾರು ಅರ್ಧ ಗಂಟೆ ಬಳಿಕ ಚಿತ್ರ ಆರಂಭ ಆಗಬೇಕಿತ್ತು, ಅದರ ಮೊದಲೇ ಇವರು ಈ ರೀತಿಯಾದಂಥ ಕೃತ್ಯ ಮಾಡಿರುವಂಥದ್ದು. ಅವರನ್ನು ಹಿಂಬಾಲಿಸಿಕೊಂಡು ಬಂದಿರುವಂಥ ಈ ತಂಡನೇ ಈ ರೀತಿಯಾದಂಥ ಕೆಲಸಕ್ಕೆ ಕೈ ಹಾಕಿರುವಂಥದ್ದು. ಭಾಳಷ್ಟು ವಿರೋಧ ವ್ಯಕ್ತ ಆಗಿದೆ. ಈಗ ಈ ರೀತಿಯಾಗಿ ಯುವತಿಗೆ ಹಲ್ಲೆ ಮಾಡ್ತಾ ಇರುವಂಥದ್ದು ಸರಿಯಲ್ಲ, ಜೊತೆಗೆ ಯುವಕನಿಗೂ ಈ ರೀತಿ ಅಟ್ಟಾಡಿಸಿಕೊಂಡು ಹೊರತಿರುವಂಥದ್ದು ಸರಿಯಲ್ಲ. ಕೇವಲ ಒಂದು ಚಿತ್ರ ನೋಡಲಿಕ್ಕೆ ಹೋಗಿದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ಈ ರೀತಿ ಹಲ್ಲೆ ಮಾಡಿರುವಂಥದ್ದು. ಬೇರೆ ಯಾವುದೇ ಕಾರಣಗಳಿಲ್ಲ, ಬೇರೆ ಬೇರೆ ಧರ್ಮದ ಯುವತಿಯ ಜೊತೆ ಓಡಾಡ್ತಾನೆ ಅನ್ನುವಂಥದ್ದು ಯಾವುದೇ ಕಾರಣಗಳಿಲ್ಲ. ಚಿತ್ರ ನೋಡ್ತಾನೆ, ಅದರಲ್ಲೂ ದೈವಾರಾಧನೆಯ ಒಂದು ಚಿತ್ರ ಇರುವಂಥದ್ದು. ಇದನ್ನು ಇತರರೆಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಈಗ ಈ ಚಿತ್ರವನ್ನು ಈ ಜಿಲ್ಲೆಯಲ್ಲಿ ಎಲ್ಲ ಧರ್ಮದವರು, ಎಲ್ಲ ಭಾಷೆಯವರು, ಎಲ್ಲ ಜಾತಿಯವರು ಈ ಚಿತ್ರವನ್ನು ನೋಡಿದ್ದಾರೆ. ಆದರೆ ಇವರಿಬ್ಬರು ನೋಡಬಾರ್ದು ಅನ್ನುವಂಥದ್ದು ಯಾಕೆ ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇರುವಂಥದ್ದು ವಿದ್ಯಾ.